ಇದು ಬೆಳೆಯಕ್ಕೆ ಗೊಬ್ಬರನು ಬೇಡ ನೀರು ಬೇಡ. ನಿಮ್ ತಲೆ ತುಂಬಾ ತುಂಬಿಕೊಂಡೈತಲ್ಲ ಗೊಬ್ಬರ ಅದೇ ಸಾಕು. ಯಾಕೆ ತಿಂದಿದ್ ಜಾತಿ ಆಯ್ತಾ ಬೆಳಗ್ಗೆ? ಹ್ಮ್ ದಿನ ದುಡ್ದು ದುಡ್ದು ತಂದ ಹಾಕ್ತಿದ್ದೀರ ನೋಡಿ, ಕೇಳ್ಬೇಕಾಗಿದ್ದೆ. ಜಾನ್ವಿ ಬ್ಯಾಂಕ್ಗೆ ಊಟ ತಗೊಂಡು ಹೋಗ್ತಾ ಇಲ್ಲ, ಏನು ಕಾರಣ ಇರಬೇಕು ಹೇಳಿ? ರಾತಾಗಿದ್ದ ಮಾಡ್ತಿರಬೇಕು ಇಲ್ಲ ಹೊಟ್ಟೆ ಕೆಟ್ಟಿರಬೇಕು ಸುಮ್ಮನೆ. ಕಿವುಡ್ರು ಕಿವಿ ಮಿಷನ್ ತೆಗೆದಿಟ್ಟಾಗ ಅವ್ರ ಕಿವಿ ಕೇಳಲ್ವಂತೆ, ಹಾಗೆ ನಿಮ್ಮ ತಲೆಯಲ್ಲಿ ಇರೋದು ತೆಗೆದಿಟ್ಟಿದಾರೆ ಹೆಂಗೆ? ಜಾನ್ವಿ ಊಟ ತಗೊಂಡು ಹೋಗದೆ ಇರೋಕ್ಕೆ ಕಾರಣ ನೀವು ಹೇಳೋದು ಯಾವುದು ಅಲ್ಲ. ಬ್ಯಾಂಕ್ಗೆ ಯಾರೋ ಊಟ ತಂದು ಕೊಡ್ತಾ ಇದ್ದಾರೆ. ಜಾನ್ವಿಗೆ ಊಟ ಯಾರು ತಂದು ಕೊಡ್ತಾ ಇದ್ದಾರೆ, ಎಲ್ಲಿಂದ ಬರುತ್ತೆ? ಅವ್ರ ಗಂಡ ಇಲ್ಲ ಅವ್ರ ಅತ್ತೆ ಅಂತ ಕರೆಕ್ಟಾ? ಎಲ್ಲ ಗೊತ್ತಿದ್ರು ಸರ್ವಸಂಗ ಪರಿತ್ಯಾಗಿ ತರ ಕೂತಿದ್ದೀರಲ್ರಿ, ನಿಮ್ಮನ್ನ ಕಟ್ಕೊಂಡು ಹಾಳಾಗೋದೆ. ಏನೇ ಬೆಳಗ್ಗೆ ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡು ಮಾತಿನ ಗುಂಡು ಹಾರಿಸ್ತಲೇ ಇದೆಯಾ? ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು. ದಿನ ಜಾನ್ವಿಗೆ ಅವ್ರ ಗಂಡ ಅವ್ರ ಮನೆಯವರು ಊಟ ತಂದು ಕೊಡ್ತಾ ಇದ್ರೆ ಏನಾಗುತ್ತೆ ಹೇಳಿ? ಇನ್ನೇನಾಗುತ್ತೆ, ಹಳೆ ನೆನಪೆಲ್ಲ ವಾಪಸ್ ಬರುತ್ತೆ. ಹಾಗೇನಾದ್ರೂ ಆದ್ರೆ ನಮ್ಮ ಕೈಗೆ ಚಿಪ್ಪೆ. ಜಾನ್ವಿಗೆ ಹಳೆ ನೆನಪು ಬರಲಿ ಅಂತ ಅವ್ರ ಮನೆ ಕಡೆಯವರೆಲ್ಲ ಏನೇನೋ ಪ್ಲಾನ್ ಮಾಡಿ ಸಕ್ಸಸ್ ಆಗ್ತಾ ಇದ್ದಾರೆ, ನಮ್ಮ ಪ್ಲಾನ್ ಎಲ್ಲ ಟುಸ್ ಪಟಾಕಿ ಆಗ್ತಾ ಇದೆ. ಹೀಗೆ ಆದರೆ ಜಾನ್ವಿನ ತಮ್ಮ ಕಡೆ ಮಾಡ್ಕೊಳ್ತಾರೆ. ಆರು ಜನ ಅತ್ತೆಂದ್ರು, ಅಷ್ಟೊಂದು ಪ್ರೀತಿಸೋ ಗಂಡ, ಊಟ ಕೊಡೋ ನೆಪದಲ್ಲಿ ದಿನ ಬಂದರೆ ಅವಳಿಗೆ ಹಳೆ ನೆನಪೆಲ್ಲ ವಾಪಸ್ ಬರುತ್ತೆ. ನಾವು ಉದ್ಧಾರ ಆಗಬೇಕು ಅಂದರೆ ಅವಳಿಗೆ ಹಳೆ ನೆನಪುಗಳು ಬರಲೇಬಾರ್ದು. ಈ ಅಖಿಲಾಂಡ ಕೋಟಿ ನಾಯಕ ಬೇಲೂರು ಚೆನ್ನಕೇಶ್ವರ ಇರುವಾಗ ಜಾನ್ವಿಗೆ ಹಳೆ ನೆನಪು ಬರ್ಸೋಕೆ ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಪ್ರಯತ್ನ ಮಾತ್ರ.